ಪ್ರಮುಖ ವಿಧೇಯಕಗಳನ್ನು ಮಂಡನೆ ಮಾಡಿ ರೈತ ವಿರೋಧಿ ನೀತಿಯನ್ನು ತರುತ್ತಿರುವ ಮೋದಿ ಅವರಿಗೆ ಮೋದಿ ಅವರ ಸೂಚನೆ ಮೇರೆಗೆ ಕರ್ನಾಟಕದ ಮುಖ್ಯಮಂತ್ರಿ ರೈತರ ಕರಾಳ ಸಾಧನವನ್ನು ಮಂಡುತ್ತಿರುವ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಕಳೆದ ಒಂದು ವಾರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಐಕ್ಯ ಸಮಿತಿಯಿಂದ ನಿರಂತರ ಧರಣಿ ನಡೆಯುತ್ತಿದ್ದು ಈ ದಿನ ಕೆಆರ್ಪೇಟೆ ತಾಲೂಕಿನ ರೈತರು ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಕಾರಣ ಕೇಂದ್ರ ಸರ್ಕಾರ ಪ್ರಮುಖ ಮೂರು ನಿರ್ಧಾರಗಳನ್ನು ಭೂಸ್ವಾಧೀನ ಕಾಯ್ದೆ, ವಿದ್ಯುತ್ ಕಾಯ್ದೆ, APMC ಕಾಯ್ದೆಗಳಿಗೆ ತಿದ್ದುಪಡಿ ತರೋದ್ರ ಮುಖಾಂತರ ಈ ದೇಶದ ಜನರ ಮೇಲೆ ಗಂಡಾಂತರವನ್ನು ಹೇರ್ತಾ ಇದ್ದಾರೆ. ಸುಮಾರು 50-70 ಕೋಟಿ ಜನ ಈ ಕೃಷಿ ಬದುಕನ್ನು ಅಳವಡಿಸ್ಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಇಂಥವ್ರ ಮೇಲೆ ಗತಪ್ರಹಾರ ಮಾಡಿ ಕಾರ್ಪೊರೇಟ್ ವಲಯಕ್ಕೆ ಸಹಕಾರ ನೀಡೋಕ್ಕೆ ಈ ದೇಶದ ಮೋದಿಯವರು ಪ್ರಯತ್ನ ಮಾಡಿದ್ದಾರೆ. ಇಂಥದ್ದಕ್ಕೆ ಧಿಕ್ಕಾರ ಇದೆ. ಈ ರಾಜ್ಯದ ಈ ದೇಶದ ಎಲ್ಲ ಹಳ್ಳಿಗಳಿಗೂ ಕೂಡ ಜನ ಜಾಗೃತರಾಗ್ತಾ ಇದ್ದಾರೆ. ಕೇವಲ ಸಂಸತ್ತಲ್ಲಿ 300 ಜನ ಸದಸ್ಯರುಗಳನ್ನು ಒಳಗೊಂಡಂತೆ ಇಡೀ ದೇಶದ 50-60 ಕೋಟಿ ಪ್ರತಿನಿಧಿಸುವಂಥ ರೈತ ಸಮೂಹದ ಬಗ್ಗೆ ಚರ್ಚೆ ಮಾಡಿದಾನೆ. ಏಕಾಏಕಿ ಕರೋನದ ಮಧ್ಯೆ ಅವರು ಕರೋನವನ್ನೇ ಇನ್ನೂ ಹೆಚ್ಚಾಗಿ ಹೇಳ್ತಾ ಇರೋಂಥ ಸ್ಥಿತಿ ನಾಚಿಕೆಡುತ್ತನ. ಇಂಥ ವ್ಯವಸ್ಥೆ ವಿರುದ್ಧ ನಾವು ಹೋರಾಟವನ್ನು ಮಾಡಲೇಬೇಕಾಗ್ತದೆ. ಇಲ್ಲಿ ದಳ, BJP, ಕಾಂಗ್ರೆಸ್, ಇನ್ನಿತರ ಸಂಘ ಸಂಸ್ಥೆಗಳಿಗೆಲ್ಲ ಎಲ್ಲ ರೈತ ಒಕ್ಕೂಟದ ಎಲ್ಲ ವ್ಯವಸ್ಥೆಯವರಿಗೆ ಸಮಸ್ಯೆ ಆಗ್ತದೆ. ಇಂಥ ಒಂದು ಕಾನೂನನ್ನು ವಿರೋಧವನ್ನು ಮಾಡದೇ ಇದ್ದರೆ ಮುಂದೆ ಗಂಡಾತ್ರವನ್ನು ಎದುರಿಸ್ತೀವಿ. ಉದಾಹರಣೆಗೆ ಬೀಜ ಕಾಯ್ದೆಯನ್ನು ನಾವು ವಿರೋಧಿಸಿದ್ದೊಂದು, ಆದರೆ ಜನ ಅದನ್ನು ಉದಾಸೀನ ಭಾವನೆಗೆ ತಗೊಂಡ್ರು. ಇವತ್ತು ನಮ್ಮ ಮನೆಗಳಲ್ಲಿ ಯಾರೂ ಕೂಡ ಬೀಜ ಸ್ವಾತಂತ್ರ್ಯ ಇಲ್ಲ. ಏಕೆಂದರೆ ಒಂದು ಮೆಣಸಿನಕಾಯಿ ಬೀಜ ಇಲ್ಲ, ಒಂದು ತರಕಾರಿದು ಯಾವುದೇ ಬೀಜ, ಟೊಮೊಟೊ ಬೀಜ ಇಲ್ಲ, ಒಂದು ಬೀನ್ ಬೀಜ ಇಲ್ಲ, ಒಂದು ಈರುಳ್ಳಿ ಇಲ್ಲ, ಒಂದು ಟೊಮೊಟೊ ಇಲ್ಲ, ಒಂದು ರಾಗಿ ಇಲ್ಲ, ಒಂದು ಭತ್ತ ಇಲ್ಲ. ಎಲ್ಲವೂ ಕೂಡ ಕಾರ್ಪೊರೇಟ್ ಕಂಪ್ನಿಗಳ ಮುಖಾಂತರ ನಾವು ತಗೊಂಡು ಜೀವನ ಮಾಡೋ ಸ್ಥಿತಿಗೆ ಈಗಲೇ ಒಂಥರ ಗುಲಾಮರಲ್ಲಿದ್ದೀವಿ. ಇವರು ಈಗ APMC ಕಾಯ್ದೆಗಳನ್ನು ಬಂದು ಮಾಡಿ ಮಾಲ್ಗಳನ್ನು ತೆರೆಯೋದ್ರ ಮುಖಾಂತರ ಇರೋ ರೈತ ವ್ಯವಸ್ಥೆಯನ್ನು ಕೂಡ ಹಾಳು ಮಾಡಿ ಕೊಟ್ಟಿದ್ದಾರೆ. ವಿದ್ಯುತ್ ಕಾಯ್ದೆ ಮಾಸ್ ಮೀಟರ್ ಹಾಕೋದ್ರ ಮುಖಾಂತರ ಒಬ್ಬ ರೈತನಿಗೆ 20-30 ಯೂನಿಟ್ ಕೊಟ್ಟು ತದನಂತರ ದುಡ್ಡು ವಸೂಲಿ ಮಾಡೋದ್ರಿಂದ ಬಗ್ಗುಬಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಲೂಟಿ ಮಾಡೋಕ್ಕೆ ಜಮೀನನ್ನು ಭೂಸ್ವಾಧೀನ ಕಾಯ್ದೆ ಮುಖಾಂತರ 70A, 78, 79 ಈ ಮೂರು ಕಾಯ್ದೆಯಿಂದ ಸುಮಾರು 10-14 ಸಾವಿರ ಜನ ಕೋರ್ಟಲ್ಲಿ ಬಿದ್ದರೆ, ಯಾಕೆಂದರೆ ಅವರೆಲ್ಲ ಮೋಸ ಮಾಡಿದ ಜಮೀನು ತಗೊಳ್ಳೋ ತಕರಾರು, ಅದನ್ನು ರದ್ದುಗೊಳಿಸೋಕ್ಕೆ ಸುಮಾರು ಕೆಲವೇ ಲಕ್ಷಾಂತರ ಜನರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಇಂಥ ಕಾಯ್ದೆಯನ್ನು ತಂದು ಈ ಸಮಾಜದಲ್ಲಿ ಗಂಡಾಂತರ ತರ್ತಾ ಇರೋಂಥ ಈ ಸರ್ಕಾರಕ್ಕೆ ನಮ್ಮ ಅಧಿಕಾರ ಇದೆ. ಇಂಥ ಒಂದು ಹೋರಾಟಕ್ಕೆ ಮುಂದೆ ಜನ ಇಡೀ ರಾಜ್ಯಾದ್ಯಂತ ಭಾಗವಹಿಸಿ ಅವರು ಸರ್ಕಾರಕ್ಕೆ ಎತ್ತಿ ನೀಡೋ ಕೆಲಸ ಮಾಡಬೇಕು. ಎಲ್ಲೋ ಬೆಂಕಿ ಬಿದ್ದದೆ ಅಂದರೆ ನಮ್ಮ ಮನೆಗೆ ನಾಳೆ ಬೆಂಕಿ ಬಂದೇ ಬರುತ್ತೆ. ಇಂಥ ಬೆಂಕಿ ಹಾರಿಸೋ ಪ್ರಯತ್ನವನ್ನು ಇಲ್ಲಿಂದ ಮಾಡಬೇಕು ಅಂತೇಳಿ ಇಡೀ ಕರ್ನಾಟಕದ ಜನರ ಪರವಾಗಿ ಮನವಿ ಮಾಡ್ತೀವಿ. ರೈತ ಹೋರಾಟಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರೈತರ ವಿರೋಧಿ ನೀತಿ ಅನುಸರಿಸಿರುವ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನಿಗೆ ಕೇಂದ್ರ ಪ್ರಧಾನಿ ಮೋದಿ ಅವರಿಗೆ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695.
9448244695, another number 9482302695.